ಯೋಚನೆ ಇಲ್ಲದೆ ಕ್ಷಮಿಸಬೇಕು, ಪೂರ್ವ ಸಿದ್ಧತೆ ಇಲ್ಲದೆ ಯಾವುದೇ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳದೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಪ್ರಶ್ನೆಗಳು ಮಾಡ್ತಾ ಹೋದರೆ ಒಬ್ಬೊಬ್ಬರ ಮನಸ್ಸಿನಲ್ಲಿ ಇನ್ನಷ್ಟು ಪ್ರಶ್ನೆಗಳು ಹುಟ್ಟಿಯೇ ಹುಟ್ಟುತ್ತೆ. ಪ್ರಶ್ನೆ ಅನ್ನೋದಕ್ಕಿಂತಲೂ ನಾವಿದನ್ನು ನೋಡಬೇಕಿತ್ತು, ನಾವು ಕಾಣಬೇಕಿತ್ತು, ಇದನ್ನು ಅನುಭವಿಸಬೇಕಿತ್ತು ಅನ್ನುವ ಭಾವ ಚೋದನೆಯಾಗುವುದು ಕಲೆಯಲ್ಲಿ ಸಾಮಾನ್ಯವಾದದ್ದು. ಕಲ್ಪನೆಗೆ ಮೀರಿದ ಭಾವಗಳು ಬಂದಾಗಲೇ ಮನುಷ್ಯ ಸಂತೋಷದ ಅನುಭವವನ್ನು ತಂದುಕೊಡ್ತಾನೆ. ಅದಕ್ಕಾಗಿಯೇ ರೋಹಿಣಿಯವರ ಹತ್ರ ಒಮ್ಮೆ ಹೇಳಿದೆ, ಸುಮಾರು 4-5 ವರ್ಷಗಳ ಹಿಂದೆ ಈ ಮಾತನ್ನು ಹೇಳಿದಾಗ ಯಾರೂ ಅದನ್ನು ಹೆಚ್ಚು ಗಮನಿಸುತ್ತಿಲ್ಲ, ನಾವೇನು ಹೊಸತಾಗಿ ಏನನ್ನು ಮಾಡಿಲ್ಲ, ಕಾವ್ಯಚಿತ್ರ, ಯಕ್ಷ ನೃತ್ಯ, ಕಾವ್ಯಚಿತ್ರ, ಹೀಗೆ 10 ಹಲವು ಕಾವ್ಯಚಿತ್ರ ಗಣೇಶವರ ಒಂದು ಹುಟ್ಟಿನಿಂದ ಪ್ರಾರಂಭವಾದದ್ದು. 100,000-1,000 ಕಾರ್ಯಕ್ರಮಗಳು ಅತ್ಯದ್ಭುತವಾಗಿ ಮಾಡಿದವರಿದ್ದಾರೆ. ಸಾಹಿತ್ಯ ಇಲ್ಲದೆ, ಯಾವುದೇ ಪರಿಕರಗಳನ್ನು ಇಟ್ಟುಕೊಳ್ಳದೆ, ಕೇವಲ ಸಂಗೀತದ ಮೇಲೆಯೇ ಅಥವಾ ಸಂಗೀತವನ್ನು ಹಿಡಿದುಕೊಂಡು ಜೊತೆಗೆ ಒಂದು ನಡೆಗೆ ನನಗೆ ಅನುಕೂಲವಾದಂತಹ ಮದ್ದಳೆಯನ್ನು ಇಟ್ಟುಕೊಂಡು ಯಾಕೆ ಒಂದು ಭಾವವನ್ನು, ರಸವನ್ನು ಕಾಣಿಸಬಹುದಲ್ವಾ ಅನ್ನೋ ಪ್ರಶ್ನೆ ಇಟ್ಟಾಗ ಅವರು ತುಂಬ ಇಷ್ಟಪಟ್ಟು ಖಂಡಿತವಾಗಿ ಮಾಡೋಣ, ನಮಗೆ ತುಂಬ ದೊಡ್ಡದಾಗಿ ಮಾಡುವಷ್ಟು ಧೈರ್ಯ ಇಲ್ಲ ಅಂತಲ್ಲ, ನೋಡೋರ ಬಗ್ಗೂ ಧೈರ್ಯ ಇಲ್ಲ ಆಗಿತ್ತು ಒಂದು ಪ್ರಮಾಣದಲ್ಲಿ. ಯಾಕಂದರೆ ಸಪ್ಪೆ ಅಂತ ಅನಿಸ್ಕೊಂಡ್ಬಿಟ್ರೆ ಮತ್ತೆ ಎಬ್ಬಿಸುವುದು ಕಷ್ಟ. 10 ಪ್ರಶ್ನೆಗಳು, 100 ಪ್ರಶ್ನೆಗಳು ಹುಟ್ಟಿಸಿದರೆ ನಾವು ಸಾರ್ಥಕ ಅಂತ ಭಾವಿಸಿಕೊಳ್ಳೋರು. ಅಯ್ಯೋ, 5-10 ಯಾಕೆ ಮಾಡಬೇಕಿತ್ತು, 3 ಮಾಡಿ 5 ಮಾಡ್ಬೋದಿತ್ತಪ್ಪ, ಅವ್ರಿಗೆ ಏನು ರಗಳೆ ಅಂತ ಅದನ್ನು 7:30 ಒಳಗೆ ನಾವು ಮುಗಿಸ್ತೀವಿ. ಇನ್ನೊಮ್ಮೆ ನೋಡೋಣ, ಬೇರೆ ಎಲ್ಲಾದರೂ ಇಂತಹ ಒಂದು ಕಲ್ಪನೆಯ ಅವಕಾಶವನ್ನು ನೀಡಿದಂತಹ ದಿವಾಕರ್ ಮನೆಯವರಿಗೆ, ಪ್ರಪ್ರಥಮವಾಗಿ ಈ ಸ್ಥಳವನ್ನು ಒದಗಿಸಿಕೊಟ್ಟಂತಹ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕಲಾವಿದರ ರೋಹಿಣಿಯವರು ಇದನ್ನು ಹೇಳಿದ ತಕ್ಷಣ ಇಲ್ಲಿ ಮಾಡೋಣ ಅಂತ ಹೇಳಿದರು. ಸತ್ಯ ಹೇಳಬೇಕಿದ್ರೆ ಇವತ್ತಿನ ಕಾರ್ಯಕ್ರಮ ಅವರಿಗಾಗಿಯೇ ನಾವು ಮಾಡಿರೋದು. ಯಾಕೆಂದರೆ ಒಂದು ಕ್ಷಣವನ್ನು, ಒಂದು ನಡೆಯನ್ನು, ಒಂದು ಪಾತ್ರದ ಅನುಭವವನ್ನು ಅವರಷ್ಟು ಅನುಭವಿಸುವುದನ್ನು ನಾನು ಇದುವರೆಗೆ ಅಲ್ಲಿಯೂ ಕಂಡಿಲ್ಲ. ಆದ್ದರಿಂದ ಅವರಿಗೆ ಈ ಅನುಭೂತಿಯನ್ನು ಕಾಣಿಸಬೇಕು ಅನ್ನುವಂಥ ಆಸೆ. ಅವ್ರ ಹತ್ರ ಪ್ರಾಯಸ ಒಂದು 10-20 ಪ್ರಶ್ನೆಗಳಿದೆ, ಸಾಧ್ಯವಾದಷ್ಟು ಜನರಿಂದ ಬರಲಿ, ಬರದೇ ಇದ್ದರೆ ಅಂತ ಅವ್ರು ಬರ್ಕೊಂಡು ಬಂದಿದ್ದಾರೆ. ಅದನ್ನು ಯಾವುದು ಕೇಳದೆ ಎಲ್ಲವೂ ನಿಮಗೆ ಕೊಟ್ಟದ್ದು ಕೂಡ ಅವರ ದೊಡ್ಡತನವೇ ಆಗಿದೆ. ಆದ್ದರಿಂದ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಕಲಾವಿದರ ಪರವಾಗಿ ಸುಮಾರು 1 ತಿಂಗಳ ಹಿಂದೆ ಮುರುಟಿದ ಮೈತ್ರಿ ಅಂತ ಗಣೇಶವರ ಕೃತಿಯನ್ನು ಮಾಡಿದಾಗ ರಾತ್ರಿ 10:30 ಶ್ರೀರಂಜನಿಯವರು ಫೋನ್ ಮಾಡಿದರು, ನಿಮ್ಮ ನೃತ್ಯಕ್ಕೆ ನಾನು ಹೊಸ ಸಂಗೀತವನ್ನು ಕೇಳಿದೆ, ಹಾಡಿದೆ ಅಂತ. ಅವರು ಅದನ್ನು ಹೇಳಲಿಕ್ಕೆ ಬರಲಿಲ್ಲ, ಅವರಿಗೆ ಅವರ ಧ್ವನಿಯಲ್ಲಿ ಒಂದು ಆನಂದವನ್ನು ಕಂಡಿದ್ದೆ. ಅಂದರೆ ಗೊತ್ತಿರುವಷ್ಟು ಹಾಡುವುದು ಬೇರೆ, ಗೊತ್ತಿಲ್ಲದೆ ಹಾಡುವುದು ಬೇರೆ. ಗೊತ್ತಿಲ್ಲದ ಹಾಡು ನಮ್ಮೊಳಗೆ ಗೊತ್ತಿಲ್ಲ, ಅದು ಹೊಸ ಸೃಷ್ಟಿಯೇ ಆಗಿರುತ್ತೆ. ಅದು ಮತ್ತೆ ಬದುಕಬೇಕು ಅಂತಿಲ್ಲ, ಅದು ಆ ಕ್ಷಣದಲ್ಲೇ ಸತ್ರು ತೊಂದರೆ ಇಲ್ಲ, ಹುಟ್ಟಿತ್ತಲ್ಲ ಅದು ಸಂತೋಷ. ಅಂತಹ ಹುಟ್ಟನ್ನು ಕಂಡಂತಹ ಶ್ರೀರಂಜಿನಿ ಅವರಿಗೆ ಈ ಕಾರ್ಯಕ್ರಮ ತುಂಬ ಇಷ್ಟವಾಗ್ತದೆ ಅನ್ನೋ ಕಾರಣಕ್ಕಾಗಿ ನಾವು ಗಟ್ಟಿ ಮಾಡಿದೆವು. ಜೊತೆಗೆ ಶ್ರುತಿ ರಂಜಿನಿ ಸುಮಾರು 100-200 ಕಾರ್ಯಕ್ರಮಗಳಿಗೆ ನಮ್ಮ ಏಕವ್ಯಕ್ತಿಗೆ ಬಂದು ಸಹಕರಿಸಿದವರು. ಅವರಿಬ್ಬರು ತುಂಬ ಕಾಲದ ಮೇಲೆ ನಮ್ಮ ಜೊತೆಯಲ್ಲಿ ಹಾಡುವುದಕ್ಕೆ ಅವರಿಗೇನು ನನ್ನ ಲೆಕ್ಕ ಪ್ರಾಯಶಃ ಅವರಿಗೆ ಕಷ್ಟ ಆಗಿಲ್ಲ. ಯಾಕೆಂದರೆ ನನಗೆ ಬಾರಿಸುವುದಾಗ್ಬೋದು ಅಥವಾ ಕುಣಿಸುವುದಾಗ್ಬೋದು, ಹಾಡುವುದಾಗ್ಬೋದು, ಅವರಿಗೆ ಕಷ್ಟ ಅಲ್ಲ ಅಂತ ಅವ್ರ ಬಾಯಿಂದಲೇ ಕೇಳಿದ್ದರಿಂದ ನಾನು ನಿಜಕ್ಕೂ ಸಾರ್ಥಕವನ್ನು ಕಂಡಿದ್ದೇನೆ ರಂಗದಲ್ಲಿ. ಅವರಿಗೆ, ಅವರಿಬ್ಬರಿಗೂ ನಿಮ್ಮೆಲ್ಲರ ಪರವಾಗಿ ಇನ್ನು ಪಾಠಕರು, ಪಾಠಕರು ಇಲ್ಲದೆ ನನ್ನ ಹೆಜ್ಜೆಯೇ ಇಲ್ಲ. ಯಾಕಂದರೆ ನನ್ನ ಗತಿ, ನನ್ನ ಸೀರೆಯ ಒಂದು ಅಲುಗುವಿಕೆ ಕೂಡ ಅವರಿಗೆ ಅರ್ಥ ಆಗುತ್ತೆ. ನಾನು ಬೆನ್ನು ಹಾಕಿದರೆ ನನ್ನ ಕಣ್ಣಿನ ಚಲನೆ ಅವರಿಗೆ ತಿಳಿಯುತ್ತದೆ. ಇದೆಲ್ಲ ಕಲ್ತು ಬರುವಂಥದ್ದಲ್ಲ, ಅನುಭವಿಸಿ ಪಾತ್ರ ಅವರಾಗಬೇಕು, ನಾನಲ್ಲ. ನಾನು ಪಾತ್ರ ಮಾಡಿಕೊಳ್ಳೋದಕ್ಕೆ ವೇಷ ಇದೆ ನನಗೆ, ನಿಮಗೆ ಒಪ್ಪಿಕೊಳ್ಳೋದಕ್ಕೆ ಯಾವುದೂ ಇಲ್ಲದೆ ಒಂದು ಮೃದಂಗದಿಂದ ಅದರ ಅವರು ಮೃದಂಗದಲ್ಲೇ ಕುಣಿತಾ ಇದ್ದರು, ಅವರು ಅನುಭವಿಸ್ತಾರೆ. ಈ ಅನುಭೂತಿ, ಅನುಭವ ಅನ್ನೋದು ತುಂಬ ವಿರಳ ಕಲಾವಿದರಿಗೆ ಇರುವುದು. ನಾನು ಕಂಡಂತೆ ನನ್ನ 60 ವರ್ಷದ ಬದುಕಿನಲ್ಲಿ
ಒಂದು ತಾನು ಮಾಡುವ ಕೆಲಸದಲ್ಲಿ ಇನ್ನೊಬ್ಬರನ್ನ ಅನುಭವಿಸುವಂತ ಶಕ್ತಿ ಬರೋದಿದೆಯಲ್ಲ ಅದು ಯೋಗ. ಅವರು ನನ್ನ ಪಾಲಿಗೆ ಯೋಗವೇ ಆಗಿದ್ದಾರೆ. ಪಾಠ ಶ್ರೀಪಾದ ಗದ್ದೆ ಅನ್ನೋರು ನನ್ನ ಸ್ನೇಹಿತರು, ಇವತ್ತು ಬರಬೇಕಾಗಿತ್ತು, ತುಂಬ ತೊಂದರೆಯಲ್ಲಿರುವುದರಿಂದ ಹುಬ್ಬಳ್ಳಿಗೆ ಅವರು ಉಳಿದ್ಬೇಕಾಗಿತ್ತು. ಆ ಸಂದರ್ಭದಲ್ಲಿ ಶ್ರೀಶಕಾರಂತರವರು ಕೇಳಿಕೊಂಡಿದ್ರು, ಅವರು ಅಲ್ದೈದ್ರು ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು. ನಾನು ಒಟ್ಟು ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಬೇಕು, ಒಂದು ಚಂದ ಆಗ್ತದೋ ಬಿಡ್ತದೋ ನನಗೆ ಗೊತ್ತಿಲ್ಲ, ನಿಮಗೆ ಇದ್ರ ಒಳ ಹೊರಗೆ ಎಲ್ಲ ತಿಳಿದಿರ್ತದೆ, ಸಂಗೀತದ ಬಗ್ಗೆ ಗೊತ್ತಿದೆ, ದಯವಿಟ್ಟು ನಮಗೆ ಸಹಾಯ ಮಾಡಿ ಅಂದಾಗ ಒಂದು ಚೂರು ಯೋಚಿಸದೆ ನಮ್ಮ ಬಗ್ಗೆ ಪ್ರೀತಿ ಇಟ್ಟು ನಮ್ಮವರಾಗಿ ತುಂಬ ಹತ್ತಿರ ಆಗಿ ತುಂಬ ಒಂದು 50-100 ಕಾರ್ಯಕ್ರಮ ನಮ್ಮ ಜೊತೆಗಿದ್ದವರ ಹಾಗೆ ನಮ್ಮ ಜೊತೆಯಲ್ಲಿ ಒಡನಾಟವನ್ನು ಮಾಡಿಕೊಟ್ಟಂತಹ ಶ್ರೀಶಕಾರಂತರಿಗೆ ನಿಮ್ಮೆಲ್ಲರ ಪರವಾಗಿ ವೇಷಭೂಷಣದಲ್ಲಿ ನನಗೆ ರಾಜಶೇಖರ ಹಂದೆಯವರು ಸದಾ ಊರಿನಿಂದ ಬಂದಿದ್ದಾರೆ, ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ. ಈ ಕಾರ್ಯಕ್ರಮದ ಮುಗಿಸುವ ಮುನ್ನ ಒಂದು ಮಂಗಳಕ್ಕೆ ಅವಕಾಶವನ್ನು ಕೇಳ್ತೀನಿ, ಒಂದು 5 ನಿಮಿಷ. ರಂಗನಾಯಕ ರಾಜೀವ ಲೋಚನ ಇವರೆಲ್ಲರೂ ಸೇರಿ ಹಾಡ್ತಾರೆ, ಏನೋ ಒಂದು ಮಾಡ್ತೀವಿ. ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತೀನಿ. ಪ್ರಾಯಶಃ ಇದು ಪ್ರಪ್ರಥಮ ಪ್ರದರ್ಶನ, ಇದಕ್ಕೆ ಇನ್ನೊಂದಿಷ್ಟು ಆಲೋಚನೆಗಳನ್ನು ಸೇರಿಸಿದರೆ, ಒಂದಿಷ್ಟು ಫ್ಲೂಟು ಅಥವಾ ಇನ್ನೊಂದಿಷ್ಟು ಏನೇನೋ ಸೇರಿಸಿದರೆ ಅತ್ಯದ್ಭುತವಾಗಿ ಮಾಡಬಹುದು. ನಾನೊಂದು ಲಿಮಿಟೇಷನ್ ಹಾಕ್ಕೊಂಡಿದ್ದೇನೆ, ಗಣೇಶವರು ಇಲ್ಲದೇ ಇರುವ ಭಯದಿಂದ ಕೇವಲ ಪೌರಾಣಿಕ ಹಿನ್ನೆಲೆ ಇರುವ ಸ್ತ್ರೀಪಾತ್ರಗಳು ಅಂತ ಕೇಳಿಕೊಂಡೆ. ಅವ್ರು ಹೇಳಿದರು ಮಂತರೆ ಮಾಡಬಹುದು. ನಾನು ಒಂದು ಮಾತು ಹೇಳಬಹುದು, ಮಂತರೆಯನ್ನು ಅತ್ಯದ್ಭುತವಾಗಿ ಮಾಡಿದವರ ಜೊತೆಯಲ್ಲಿ ನಾನು ಕೈಕೆ ಮಾಡಿದ್ದರಿಂದ ಮಂತರೆಯನ್ನು ಮಾಡೋದಕ್ಕೆ ಒಂದು ಹೆಜ್ಜೆ ಹಿಂದೆ ಹಾಕಿದ್ದೀನಿ. ಮಾಡೋಕ್ಕಾಗೋದಿಲ್ಲ ಅಂತಲ್ಲ, ಅದೆಲ್ಲೋ ಒಂದು ಬದಿಯಲ್ಲಿ ನಮಗೆ ತಟ್ಟುತ್ತೆ, ಆದ್ದರಿಂದ ಅದನ್ನು ನಾನು ಮಾಡಿಲ್ಲ. ಹಾಗೆಯೇ ಎಷ್ಟು ಬೇಕಾದರೂ ಕಲ್ಪನೆಗಳನ್ನು ತಂದುಕೊಳ್ಬಹುದು, ಈ ಕಲ್ಪನೆಗಳೆಲ್ಲ ನಿಮಗೆ ಇಷ್ಟವಾದರೆ ನಾವು ಧನ್ಯರು, ಕಲಾವಿದರು ಧನ್ಯರು, ಆಯೋಜಿಸಿದಂಥ ದಿವಾಕರ್ ಅವರು ಕೂಡ ಧನ್ಯರು. ಇಷ್ಟೊಂದು ಪ್ರೀತಿಯಿಂದ ಕುಳಿತಂಥ ನಿಮ್ಮೆಲ್ಲರ ಹೃದಯಗಳಿಗೆ ಮನಸ್ಸುಗಳಿಗೆ ಕಲಾವಿದರ ಪರವಾಗಿ ಹಾಗೂ ದಿವಾಕರ್ ಅವರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೀನಿ.